ನಮಸ್ಕಾರ, ಮುಖ್ಯಾಂಶಗಳು. 2019 ಲೋಕಸಭಾ ಚುನಾವಣೆಗೆ ತಯಾರಿ. ಇಂದು 5 ಕ್ಷೇತ್ರಗಳ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಎರಡು ದಿನಗಳ ಕಾಲ ರಷ್ಯಾ ಪ್ರವಾಸ ಕೈಗೊಂಡ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ತಾಂತ್ರಿಕ ಆರ್ಥಿಕ ಸಹಭಾಗಿತ್ವ ಸಭೆಯಲ್ಲಿ ಭಾಗಿ. ದೇಶಾದ್ಯಂತ ಸಡಗರದ ಗಣೇಶ ಚತುರ್ಥಿ, ಮುಂಬೈನ ಲಾಲ್ ಬಾಗ್ಶಾದಲ್ಲಿ ಬೃಹತ್ ಮೂರ್ತಿ ಪ್ರತಿಷ್ಠಾಪನೆ. ಎಸ್ಎಎಫ್ಎಫ್ ಫುಟ್ಬಾಲ್ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಜಯ, ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ಮುಂಬರುವ 2019 ಲೋಕಸಭಾ ಪಕ್ಷವನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗಿನಿಂದಲೇ ಕಾರ್ಯತತ್ಪರರಾಗಿದ್ದಾರೆ. ಕಾರ್ಯಕರ್ತರಲ್ಲಿ ಹುರುಪು ತುಂಬುವ ಸಲುವಾಗಿ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಂದು 5 ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಕಾರ್ಯಕರ್ತರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಸಂವಾದ ನಡೆಸಲಿದ್ದು, ನರೇಂದ್ರ ಮೋದಿ ಮೊಬೈಲ್ ಆಪ್ ಮೂಲಕ ನೇರ ಪ್ರಸಾರವಾಗಲಿದೆ. ಬೆಳಗ್ಗೆ 11 ಗಂಟೆಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ಕಾರ್ಯಕ್ರಮ ಆರಂಭವಾಗಲಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಂದಿನಿಂದ 2 ದಿನಗಳ ರಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಲವು ದ್ವಿಪಕ್ಷೀಯ ಒಪ್ಪಂದಗಳ ಕುರಿತಂತೆ ಸುಷ್ಮಾ ಸ್ವರಾಜ್ ಚರ್ಚೆ ನಡೆಸಲಿದ್ದಾರೆ. ಮಾಸ್ಕೋದಲ್ಲಿ ನಡೆಯಲಿರುವ ತಾಂತ್ರಿಕ ಮತ್ತು ಆರ್ಥಿಕ ಸಹಭಾಗಿತ್ವದ ಕುರಿತಂತೆ ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಅಧ್ಯಕ್ಷತೆಯನ್ನು ಸುಷ್ಮಾ ಸ್ವರಾಜ್ ವಹಿಸಲಿದ್ದಾರೆ. ವ್ಯಾಪಾರ, ವ್ಯವಹಾರ ಮತ್ತು ಬಂಡವಾಳ ಹೂಡಿಕೆ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಕುರಿತ ವಾರ್ಷಿಕ ಚಟುವಟಿಕೆಗಳ ಪರಾಮರ್ಶೆ ಮಾಡಲಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈ ವರ್ಷಾಂತ್ಯದಲ್ಲಿ ಹಮ್ಮಿಕೊಳ್ಳಲಿರುವ ಭಾರತ ಭೇಟಿಯೂ ಸೇರಿದಂತೆ ಸುಷ್ಮಾ ಸ್ವರಾಜ್ ಚರ್ಚೆ ನಡೆಸಲಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೆಪ್ಟೆಂಬರ್ 15 ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ. ಕರ್ನಾಟಕ ಲಾ ಸೊಸೈಟಿ ಕೆಎಲ್ಎಸ್ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ರಾಷ್ಟ್ರಪತಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಕೆಎಲ್ಎಸ್ ಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ರಾಜ್ಯಪಾಲ ವಜುಭಾಯಿ ವಾಲಾ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅಬ್ದುಲ್ ನಜೀರ್, ಶಾಂತನಗೌಡರ್, ವಿನೀತ್ ಸರಣ್ ಮತ್ತು ಭಾರತದ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಮೊದಲು ಪ್ರತಿಷ್ಠಿತ ಕರ್ನಾಟಕ ಲಾ ಸೊಸೈಟಿಗೆ ಮಾಜಿ ರಾಷ್ಟ್ರಪತಿಗಳಾದ ಎಸ್ ರಾಧಾಕೃಷ್ಣನ್, ಜ್ಞಾನಿ ಜೈಲ್ ಸಿಂಗ್, ಶಂಕರ್ ದಯಾಳ್ ಶರ್ಮಾ, ಎಪಿಜೆ ಅಬ್ದುಲ್ ಕಲಾಂ, ಪ್ರಣಬ್ ಮುಖರ್ಜಿ ಭೇಟಿ ನೀಡಿದ್ದರು. ಇಂದು ದೇಶಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ ಗರಿಗೆದರಿದೆ. ಪ್ರತಿ ವರ್ಷವೂ ಅದ್ದೂರಿ ಗಣೇಶೋತ್ಸವಕ್ಕೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಈ ಬಾರಿಯೂ ಹಬ್ಬದ ಸಂಭ್ರಮ ಆವರಿಸಿದೆ. ಪ್ರಸಿದ್ಧ ಸಿದ್ಧಿವಿನಾಯಕ ದೇವಾಲಯ ಸೇರಿ ವಿವಿಧೆಡೆ ಗಣಪತಿಗೆ ವಿಶೇಷ ಅಲಂಕಾರ ಮಾಡಿ ಆರಾಧಿಸಲಾಗುತ್ತಿದೆ. ಅತಿ ಎತ್ತರದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗುವ ಮುಂಬೈನ ಲಾಲ್ ಬಾಗ್ಶಾ ರಾಜ ಭಕ್ತಾದಿಗಳನ್ನು ಆಕರ್ಷಿಸುತ್ತಿದೆ. ಚಿನ್ನಾಭರಣಗಳಿಂದ ಈ ಗಣೇಶ ಮೂರ್ತಿಯನ್ನು ಅಲಂಕರಿಸಿರುವುದು ವಿಶೇಷವಾಗಿದೆ. ಇಲ್ಲಿ 10 ದಿನಗಳ ಕಾಲ ನಡೆಯುವ ಉತ್ಸವದ ಬಳಿಕ ಮುಂಬೈನ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಸಮುದ್ರದಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಪ್ರಧಾನಿ ನರೇಂದ್ರ ಮೋದಿ ಚತುರ್ಥಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಗಣಪನ ಮೂರ್ತಿ ತಯಾರಿಸುವ ಮೈಸೂರಿನ ಕುಂಬಾರಕೇರಿಯ ರೇವಣ್ಣ 40 ವರ್ಷಗಳಿಂದ ಸಾಂಪ್ರದಾಯಿಕ ವಿಗ್ರಹ ತಯಾರಿಸುತ್ತಿದ್ದಾರೆ. 20 ವರ್ಷಗಳಿಂದ ವಿಭಿನ್ನ ವೈಶಿಷ್ಟ ರೂಪಗಳ ಗಣಪನ ಮೂರ್ತಿಯನ್ನು ಕೂಡ ರಚಿಸಿದ್ದಾರೆ. ಈ ಬಾರಿ ಅವರು ತಯಾರಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಪುಟ್ಟ ಕಲಾಕೃತಿ ಗಮನ ಸೆಳೆಯುತ್ತಿದೆ. ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹಾಗೂ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಹಿತ ಗಣಪನ ಮೂರ್ತಿ ಕೂಡ ವಿಶಿಷ್ಟವಾಗಿದೆ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮೂರ್ತಿಯ ಶೈಲಿಯೂ ವಿಶೇಷವಾಗಿದೆ. ಸುಮಾರು ಒಂದು 20 ವರ್ಷದಿಂದ ನಂದೇ ಆದ ಡಿಡಿ ನ್ಯೂಸ್ನೊಂದಿಗೆ ರೇವಣ್ಣ ಈ ವಿಶಿಷ್ಟ ಕಲಾಕೃತಿಗಳ ಮಾರಾಟದಿಂದ ಬಂದ ಹಣವನ್ನು ಕೊಡಗಿನ ಪ್ರವಾಹ ಸಂತ್ರಸ್ತರಿಗೆ ನೀಡುವುದಾಗಿ ತಿಳಿಸಿದರು. ಮಳೆ ಅವಾಂತರದಿಂದ
ಒಂದು ಭೂಕುಸಿತ ಆಗಿ ಸುಮಾರು ಕುಟುಂಬಗಳು ಬೀದಿ ಪಾಲಾಗಿದೆ. ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಗಣಪತಿಯನ್ನು ತಯಾರು ಮಾಡಿದ್ದೀನಿ. ಈ ಗಣೇಶ ವಿಗ್ರಹ ಮಾಡಿರ್ತಕ್ಕಂಥದ್ದು, ಆಶೀರ್ವಾದ ಮಾಡ್ತಿರ್ತಕ್ಕಂಥದ್ದು ಹಾಗೂ ಸ್ಥಳೀಯ ಭರತ್ ಕುಮಾರ್ ಪ್ರಸ್ತುತ ಕಾಲಮಾನಕ್ಕೆ ತಕ್ಕಂತೆ ರೇವಣ್ಣ ಪ್ರತಿ ವರ್ಷ ಲಂಬೋದರನಿಗೆ ವಿಭಿನ್ನ ರೂಪಗಳನ್ನು ನೀಡುತ್ತಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂತು ದೇಶಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ ಗರಿಗೆದರಿದೆ. ನಿನ್ನೆ ಗೌರಮ್ಮನನ್ನು ಬರೆಮಾಡಿಕೊಂಡ ಜನತೆ ಇಂದು ವಿಘ್ನ ನಿವಾರಕನ ಪ್ರತಿಷ್ಠಾಪಿಸಿ ಆರಾಧಿಸುತ್ತಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ವಿವಿಧೆಡೆ ವಿನಾಯಕ ಮೂರ್ತಿಯ ಪ್ರತಿಷ್ಠಾಪನೆ ಸಂಭ್ರಮದಿಂದ ನೆರವೇರುತ್ತಿದೆ. ಶಿವಮೊಗ್ಗದ ವಿನಾಯಕ ಸ್ವಾಮಿ ಸಮಿತಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಆರಂಭಿಸಿದ ಸಾಮೂಹಿಕ ವಿನಾಯಕೋತ್ಸವದ ಹಿನ್ನೆಲೆಯಲ್ಲಿ 89 ವರ್ಷಗಳಿಂದ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿಯೂ ವಿಜೃಂಭಣೆಯಿಂದ ಹಬ್ಬ ಆಚರಿಸುತ್ತಿದ್ದಾರೆ. ಈ ಕುರಿತಂತೆ ಸಮಿತಿಯ ಆರ್ಯಭಟ್ ಹೇಳಿದ್ದು ಹೀಗೆ. 1929 5 ಅಡಿ ಎತ್ತರದ ಸ್ವರ್ಣ ಗೌರಿಯನ್ನು ಪ್ರತಿಷ್ಠಾಪಿಸಿ 5 ದಿನಗಳ ಕಾಲ ಆರಾಧಿಸಲಾಗುತ್ತದೆ. 5 ಅಡಿ ಎತ್ತರದ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ಜಿಲ್ಲೆಯಲ್ಲಿ ಅತ್ಯಂತ ಎತ್ತರದ್ದು ಎನ್ನುವ ಹೆಗ್ಗಳಿಕೆ. ಅತ್ಯಂತ ಎತ್ತರವಾದಂತಹ ಗಣಪತಿ ಹಾಗೂ ಸ್ವರ್ಣಗೌರಿಯನ್ನ ಪ್ರತಿಷ್ಠಾಪಿಸಲಾಗಿರುತ್ತದೆ. ಇದು ಕೂಡ ತುಂಬಾ ವಿಶೇಷವಾದಂತಹದ್ದು ಹಾಗೂ ಇದು 89 ವರ್ಷಗಳಿಂದ ಇದೇ ರೀತಿಯಾಗಿ ಬಹಳ ಚೆನ್ನಾಗಿ ಮೂಡಿಕೊಂಡು ಬಂದಿದೆ. ಇತಿಹಾಸ ಅಂತೇಳಂದ್ರೆ ಸ್ವಾತಂತ್ರ್ಯ. ಈ ಬಗ್ಗೆ ಗಣೇಶೋತ್ಸವ ಸಮಿತಿ ಸಂಚಾಲಕರಾದ ಎಹೆಚ್ ಸುನೀಲ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಅಂದ್ರೆ ಎಲ್ಲಾ ಜಾತಿ ಜನಾಂಗಗಳವರು ಸಹ ಒಳಬಂದು ದೇವಾಲಯದ ಆವರಣದಲ್ಲಿ ಕುಳಿತು ಪೂಜೆ ಮಾಡಲು ಸಮಿತಿಯು ವ್ಯವಸ್ಥೆ ಮಾಡಿದೆ. ಇವಾಗ ಧಾರ್ಮಿಕ ಆಚರಣೆಗಳ ಹೆಣ್ಣು ಮಕ್ಕಳು ತಪ್ಪದೆ ಗೌರಿಗೆ ಉಡಿದುಂಬಿ ಬಾಗಿನ ಅರ್ಪಿಸುವ ಸಂಪ್ರದಾಯ ಇಲ್ಲಿದೆ. ಮಹಿಳೆ ಶೋಭಾ ಹಬ್ಬ ಆಚರಣೆ ಬಗ್ಗೆ ತಿಳಿಸಿದರು. ಪೂಜೆ ಮಾಡೋದನ್ನೆಲ್ಲ ನೋಡಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. 89 ವರ್ಷದಿಂದ ನಗರಪಾಲಿಕೆ ಸದಸ್ಯೆ ಭಾನುಮತಿ ಶಿವಮೊಗ್ಗದಲ್ಲಿ 89 ವರ್ಷಗಳಿಂದ ಸಾಮೂಹಿಕ ಗಣೇಶೋತ್ಸವ ನಡೆದುಕೊಂಡು ಬರುತ್ತಿದ್ದು ಸಮನ್ವಯತೆಗೆ ಸಾಕ್ಷಿಯಾಗಿದೆ ಎನ್ನುತ್ತಾರೆ. ನಮಗೆ ತುಂಬಾ ಸಂತೋಷವನ್ನ ಕೊಡುತ್ತದೆ. ದಸರಾ ಸಂದರ್ಭದಲ್ಲಿ ಬಗೆ ಬಗೆಯ ಗೊಂಬೆಗಳನ್ನು ಜೋಡಿಸಿಟ್ಟು ಬಾಗಿನ ನೀಡುವ ಸಂಪ್ರದಾಯ ಕೆಲವೆಡೆ ಇದೆ. ಕೆಲವರು ಹವ್ಯಾಸವಾಗಿ ಬೊಂಬೆ ಸಂಗ್ರಹಿಸುವರು. ಚಿತ್ರದುರ್ಗದ ವೈದ್ಯೆ ಡಾಕ್ಟರ್ ಜ್ಯೋತಿ ವಿಜಯ್ ಕುಮಾರ್ ಗಣಪನ ಮೂರ್ತಿಗಳನ್ನು ಸಂಗ್ರಹಿಸಿದ್ದಾರೆ. 14 ವರ್ಷಗಳಿಂದ ಗಣಪತಿ ವಿಗ್ರಹದ ಸಂಗ್ರಹದಲ್ಲಿ ತೊಡಗಿರುವ ಅವರು ಸುಮಾರು 1,500 ವಿಭಿನ್ನ ವಿನಾಯಕನ ಮೂರ್ತಿಗಳನ್ನು ಸಂಗ್ರಹಿಸಿದ್ದಾರೆ. ನಾನು ಸುಮಾರು 14 ವರ್ಷ ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಜ್ಯೋತಿ ವಿಜಯ್ ಕುಮಾರ್ ತಮ್ಮ ವಿವಿಧ ಬಗೆಯ ಮೂರ್ತಿಗಳ ಸಂಗ್ರಹದ ಬಗೆಗಿರುವ ಅಭಿಲಾಷೆಯನ್ನು ಹಂಚಿಕೊಂಡರು. ಬಹಳಷ್ಟು ಸಹಾಯಗಳನ್ನು ಪಡ್ಕೊಂಡಿದ್ದೀನಿ. ವಿಘ್ನ ನಿವಾರಕ ಅಂತ ನನಗೆ ತುಂಬಾ ಅವರ ಮೇಲೆ ಆಸಕ್ತಿ. ಹಾಗಾಗಿ ಎಲ್ಲಿ ಹೋದ್ರೂ ನನಗೆ ಫಸ್ಟ್ ಕಾಣ್ತಿರೋದೇ ಗಣಪತಿ ವಿಗ್ರಹ. ಹಾಗಾಗಿ ನನಗೆ ಆಸೆ ಹುಟ್ಕೊಂತು, ಇಲ್ಲ ನಾನು ಗಣಪತಿ ಸಂಗ್ರಹ ಮಾಡಬೇಕು. ವೈಶಿಷ್ಟ್ಯತೆಗಳನ್ನು ಸಾಕಷ್ಟು, ಗಣಪತಿಯನ್ನ ಯಾವ ರೂಪದಲ್ಲಾದರೂ ನಾವು ಅವ್ರನ್ನ ಧಾರಿಸ್ಬೋದು, ನಾವು ಇಮ್ಯಾಜಿನೂ ಮಾಡ್ಕೋಬಹುದು. ಹಾಗಾಗಿ ನಾನು ಹೋದಲ್ಲೆಲ್ಲ ಒಂದೊಂದು ವಿಶಿಷ್ಟ ಗಣಪತಿಗಳನ್ನ ನಾನು ಸಂಗ್ರಹಣೆ ಮಾಡ್ಕೊಂಡಿದ್ದೀನಿ. ಜ್ಯೋತಿ ಅವರು ಸಂಗ್ರಹಿಸಿರುವ ವಿಗ್ರಹಗಳ ಪೈಕಿ ಮಣ್ಣು, ಗಾಜು, ಲೋಹ, ಫೈಬರ್ ಸೇರಿದಂತೆ ವಿವಿಧ ವಸ್ತುಗಳಿಂದ ತಯಾರಾದ ಗಜಾನನ ಮೂರ್ತಿಗಳು ಆಕರ್ಷಕವಾಗಿವೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉಂಟಾಗಿರುವ ನೆರೆ ಹಾನಿ ಅಧ್ಯಯನ ಕೈಗೊಂಡಿರುವ ಕೇಂದ್ರ ಉನ್ನತ ತಂಡ ಇಂದು ಕೂಡ ಪರಿಶೀಲನೆ ಮುಂದುವರಿಸಲಿದೆ. ನಿನ್ನೆ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅನಿಲ್ ಮಲಿಕ್ ನೇತೃತ್ವದ ತಂಡ ಕೊಡಗಿನ ಕುಶಾಲನಗರ ಸಮೀಪ ಹಾರಂಗಿ, ಸೋಮವಾರಪೇಟೆ ತಾಲೂಕಿನ ಮುಕ್ಕೋಡ್ಲು, ಮಾದಾಪುರ, ಅಟ್ಟಿಹೊಳೆ ಗ್ರಾಮಗಳಿಗೆ ತೆರಳಿ ಪರಿಶೀಲಿಸಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದೆ. ಮತ್ತೊಂದು ತಂಡ ಪ್ರವಾಹ ಬಾಧಿತ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ. ಇಂದು ಪರಿಶೀಲನೆ ಮುಂದುವರಿಯಲಿದ್ದು ಹಾಸನ ಜಿಲ್ಲೆಯಲ್ಲಿ ಅಧ್ಯಯನ ಕೈಗೊಳ್ಳಲಿದೆ. ವಸ್ತುಸ್ಥಿತಿಯ ಅವಲೋಕನ ಬಳಿಕ ಸಮಗ್ರ ವರದಿಯನ್ನು ಅಧಿಕಾರಿಗಳ ತಂಡ ಶೀಘ್ರವೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕೇಂದ್ರ ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಸಾರಸ್ವತ್ ನಿನ್ನೆ ಭೇಟಿ ನೀಡಿದರು. ಈ ಪರಿಸರ ಕಾರ್ಖಾನೆಯ ನಗರ ಗಣಿಗಾರಿಕಾ ಸಂಶೋಧನಾ ಕೇಂದ್ರವನ್ನು ಉದ್ಘಾಟಿಸಿದರು. ನಂತರ ಅವರು ಕೇಂದ್ರದಲ್ಲಿನ ವಿವಿಧ ಸಾಧನ ಸಲಕರಣಗಳ ಕಾರ್ಯನಿರ್ವಹಣೆ ಕುರಿತು ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಡಾಕ್ಟರ್ ವಿಕೆ ಸಾರಸ್ವತ್, ಈ ತ್ಯಾಜ್ಯ ವಿಲೇವಾರಿ ಇಂದು ಸವಾಲಾಗಿದೆ. ಮೊಬೈಲ್ ಸೇರಿದಂತೆ ವಿದ್ಯುನ್ಮಾನ ಸಾಧನಗಳಲ್ಲಿ ಅಮೂಲ್ಯ ಲೋಹಗಳಿದ್ದು, ನಿರುಪಯುಕ್ತ ಸಾಧನಗಳಿಂದ ಅವುಗಳನ್ನು ಸಂಸ್ಕರಿಸಿದರೆ ಈ ಲೋಹಗಳ ಆಮದು ತಗ್ಗಿಸಲು ಸಾಧ್ಯ ಎಂದರು. ಈ ಸಂಸ್ಕರಣಾ ವಿಧಾನಕ್ಕೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಕೂಡ ಕೇಂದ್ರದ ಸಿಬ್ಬಂದಿ ಆವಿಷ್ಕರಿಸಿರುವುದು ಶ್ಲಾಘನೀಯ. ಇಂತಹ ಯಂತ್ರಗಳ ಆವಿಷ್ಕಾರದಿಂದ ಆಮದು ವೆಚ್ಚದ ಹೊರೆ ಕೂಡ ಕಡಿಮೆಯಾಗಲಿದೆ ಎಂದರು. ಕೇಂದ್ರ ಸರ್ಕಾರ ಈ ತ್ಯಾಜ್ಯ ನಿರ್ವಹಣೆಗೆ ಪ್ರತ್ಯೇಕ ಕಾಯ್ದೆ ತರಲು ಚಿಂತನೆ ನಡೆಸಿದೆ. ನೀತಿ ಆಯೋಗ ಅನ್ವೇಷಣಾ ಕೇಂದ್ರ ಕೂಡ ತೆರೆಯಲಿದೆ ಎಂದು ಸಾರಸ್ವತ್ ಹೇಳಿದ್ದಾರೆ. ವೆರಿ ಗುಡ್, ದೀಸ್ ಬಾಯ್ಸ್ ಆರ್ ಡನ್ ಎ ವಂಡರ್ಫುಲ್ ಜಾಬ್ ಬಿಕಾಸ್ ದೇ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ದ ಮಷೀನ್ಸ್ ವಿಚ್ ಆರ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ವಿದ್ ಇನ್ ದಿಯರ್ ಓನ್ ಇನೋವೇಷನ್ ಆ್ಯಂಡ್ ಇನಿಷಿಯೇಟಿವ್. ಅದರ್ವೈಸ್ ವಿ ಹ್ಯಾವ್ ಟು ಇಂಪೋರ್ಟ್ ದೀಸ್ ಮಷೀನ್ಸ್. ಇಫ್ ದಿಸ್ ಮಷೀನ್ ಹ್ಯಾಸ್ ಕಾಸ್ಟೆಡ್ ದಮ್ 1 lakh rupees, ಇಂಪೋರ್ಟೆಡ್ ಕಾಸ್ಟ್ ವಿಲ್ ಬಿ ಸಮಥಿಂಗ್ ಲೈಕ್ 20 lakh rupees. ಸೊ ವಿ ಹ್ಯಾವ್ ಸೇವ್ಡ್ ಫಾರಿನ್ ಎಕ್ಸ್ಚೇಂಜ್. ಪ್ಲಸ್ ನೌ ದೀಸ್ ಮಷೀನ್ಸ್ ಕ್ಯಾನ್ ಬಿ ಗಿವನ್ ಆಸ್ ಎ ಟೆಕ್ನಾಲಜಿ ಟು ಅದರ್ ಇಂಡಸ್ಟ್ರೀಸ್ ಆ್ಯಂಡ್ ದೇ ಕ್ಯಾನ್ ಪ್ರೊಡ್ಯೂಸ್ ಇನ್ ಲಾರ್ಜ್ ಸ್ಕೇಲ್ ಆ್ಯಂಡ್ ಪ್ರೊವೈಡ್ ಟು ದ ಅದರ್ ರಿಫೈನಿಂಗ್ ಸೆಂಟರ್ಸ್ ಆ್ಯಂಡ್ ಈವನ್ ಪ್ರಾಬ್ಲಿ ಟುಮಾರೋ ಎಕ್ಸ್ಪೋರ್ಟ್. ಮಾನವನ ಮೇಲೆ ಫಾರ್ಮಸ್ಯುಟಿಕಲ್ ಕಂಪನಿಗಳು ಮಾಡುವ ವೈದ್ಯಕೀಯ ಔಷಧಿಗಳ ಪ್ರಯೋಗ ಗಂಭೀರ ಪರಿಣಾಮ ಬೀರಲಿದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕೇಂದ್ರ ಸರ್ಕಾರ ವೈದ್ಯಕೀಯ ಔಷಧಗಳ ಪ್ರಯೋಗವನ್ನು ನಿಯಂತ್ರಿಸಲು ನಿಯಮವನ್ನು ರೂಪಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಮತ್ತು ದೀಪಕ್ ಗುಪ್ತಾ ಅವರಿದ್ದ ನ್ಯಾಯಪೀಠ ಭಾರತದಲ್ಲಿ ಅನೇಕ ಫಾರ್ಮಸ್ಯುಟಿಕಲ್ ಕಂಪನಿಗಳು ವೈದ್ಯಕೀಯ ಔಷಧ ಪ್ರಯೋಗದಿಂದಾಗಿ ಹಲವರು ಸಾವನ್ನಪ್ಪಿದ್ದಾರೆ, ಹೀಗಾಗಿ ಇದಕ್ಕೆ ಸಂಬಂಧಿಸಿದ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಕರಡು ನಿಯಮಗಳಲ್ಲಿ ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಕಳೆದ ಫೆಬ್ರವರಿಯಲ್ಲಿ ಈ ಸಂಬಂಧ ಕರಡು ರಚಿಸಿದ್ದ ಸುಪ್ರೀಂಕೋರ್ಟ್ ವೈದ್ಯಕೀಯ ಔಷಧಗಳ ಪ್ರಯೋಗದಿಂದ ಮೃತಪಟ್ಟವರಿಗೆ 5-75 lakh rupees ಪರಿಹಾರ ನೀಡಬೇಕೆಂದು ಉಲ್ಲೇಖಿಸಿತ್ತು. ಫಾರ್ಮಸ್ಯುಟಿಕಲ್ ಕಂಪನಿಗಳ ವೈದ್ಯಕೀಯ ಔಷಧಗಳ ಪ್ರಯೋಗದ ವಿರುದ್ಧ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಆದೇಶ ನೀಡಿದೆ. ಪ್ರತಿ ಮನೆಯೂ ಬೆಳಗಬೇಕು ಎಂಬ ಪರಿಕಲ್ಪನೆಯಲ್ಲಿ ಜಾರಿಯಲ್ಲಿರುವ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗಿದೆ. ಈ ಬಗ್ಗೆ ಒಂದು ವರದಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೀನ್ದಯಾಳ್ ಉಪಾಧ್ಯಾಯ ಯೋಜನೆಯಡಿ ಹಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ಗೋಕರ್ಣದ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುವ ವಿದ್ಯುತ್ ಸೌಲಭ್ಯವೇ ಇಲ್ಲದ ಹಾಲಕ್ಕಿ ಗೌಡರ ಕುಟುಂಬಗಳಿಗೂ ಕೂಡ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ನಾಗವೀಣಿ ಗೌಡ. ಚಿಮಣಿ ಬೆಳಕಿನಿಂದಲೇ ಜೀವನ ಕಳೆಯುತ್ತಿದ್ದೆವು, ಈಗ ವಿದ್ಯುತ್ ಸಂಪರ್ಕ ದೊರಕಿರುವುದು ಸಂತಸ ತಂದಿದೆ ಎಂದರು. ಫಲಾನುಭವಿ ಕರಿಯಮ್ಮ, ವಿದ್ಯುತ್ ಸಂಪರ್ಕ ದೊರೆತಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ತೊಂದರೆ ಆಗ್ತಿತ್ತು, ಈಗ ಸರ್ಕಾರದವರು ಕರೆಂಟ್ ಕೊಟ್ಟಿದ್ದಾರೆ, ಈಗ ಓದ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಈಗ ಸರಿಯಾಗಿದೆ. ಫಲಾನುಭವಿ ಶಿವಿ ಗೌಡ, ಹಾವು ಕಪ್ಪೆ ಮೊದಲಾದವು ಕತ್ತಲಲ್ಲಿ ಮನೆಯೊಳಗೆ ನುಸುಳುತ್ತಿದ್ದು ವಿದ್ಯುತ್ ಸಂಪರ್ಕದಿಂದ ಬೆಳಕು ಕಾಣುವ ಮೂಲಕ ಅವುಗಳು ಮನೆಯೊಳಗೆ ಸೇರಿಕೊಳ್ಳುವುದಿಲ್ಲ ಎಂದರು. ಕರೆಂಟ್ ಕೊಟ್ಟು ಯಾರು ಸರ್ಕಾರ ನಮ್ಮ ಮಕ್ಕಳಿಗೆ ಮಕ್ಕಳಿಗೆಲ್ಲ ಕರೆಂಟ್ ಕೊಟ್ಟದಕ್ಕೆ ಒಳ್ಳೇದ ಮಾಡ್ತು ಅವರು ಯಾರು ಸರ್ಕಾರದವರು. ಸ್ಥಳೀಯ ನಿವಾಸಿ ಸೋಮು ಗೌಡ, ಕೇರಿಯಲ್ಲಿ ವಿದ್ಯುತ್ ಸೌಲಭ್ಯ ಇರಲಿಲ್ಲ, ಈಗ ವಿದ್ಯುತ್ ಸಂಪರ್ಕ ದೊರೆತು ಅನುಕೂಲವಾಗಿದೆ ಎಂದು ಹೇಳಿದರು. ಸರ್ಕಾರದವರು ಕರೆಂಟ್ ಕೊಟ್ಟಿದ್ದಾರೆ, ಈಗ ಬಹಳ ಉಪಕಾರ ಆಗಿದ್ದಾರೆ.
ದೀನದಯಾಳ ಉಪಾಧ್ಯಾಯ. ಹುಬ್ಬಳ್ಳಿ ವಿದ್ಯುತ್ ಶಕ್ತಿ ಸರಬರಾಜು ನಿಗಮದ ಕುಮಟಾ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಎಂ ಪಠಾಣ್ ದೀನ್ ದಯಾಳ್ ಗ್ರಾಮ ಜ್ಯೋತಿ ಯೋಜನೆಯಡಿ ಕುಮಟಾ ತಾಲೂಕಿನ 476 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಮಂಜೂರಾಗಿದೆ. ವಿದ್ಯುತ್ ಕಂಪದ ವೆಚ್ಚ ಭರಿಸಲಾಗದ ಕಡು ಬಡವರಿಗೂ ಈ ಯೋಜನೆಯಡಿ ಸಂಪರ್ಕ ನೀಡಲಾಗಿದೆ ಎಂದು ವಿವರಿಸಿದರು. ಭಾರತ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆಯುತ್ತಿರುವ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಪಂದ್ಯಾವಳಿಯಲ್ಲಿ ನಿನ್ನೆ ಪಾಕಿಸ್ತಾನವನ್ನು ಮಣಿಸಿದೆ. ಬಂಗಬಂಧು ಸ್ಟೇಡಿಯಂನಲ್ಲಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ 3-1 ಗೋಲುಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಭಾರತ ಫುಟ್ಬಾಲ್ ತಂಡ ಈಗ ಫೈನಲ್ ಪ್ರವೇಶಿಸಿದೆ. ಶನಿವಾರ ನಡೆಯಲಿರುವ ಫೈನಲ್ಸ್ ಪಂದ್ಯದಲ್ಲಿ ಭಾರತ ಮಾಲ್ಡೀವ್ಸ್ ಸಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2019 ಲೋಕಸಭಾ ಚುನಾವಣೆಗೆ ತಯಾರಿ. ಇಂದು 5 ಕ್ಷೇತ್ರಗಳ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಎರಡು ದಿನಗಳ ಕಾಲ ರಷ್ಯಾ ಪ್ರವಾಸ ಕೈಗೊಂಡ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ತಾಂತ್ರಿಕ ಆರ್ಥಿಕ ಸಹಭಾಗಿತ್ವ ಸಭೆಯಲ್ಲಿ ಭಾಗಿ. ದೇಶಾದ್ಯಂತ ಸಡಗರದ ಗಣೇಶ ಚತುರ್ಥಿ. ಮುಂಬೈನ ಲಾಲ್ ಬಾಗ್ಶಾದಲ್ಲಿ ಬೃಹತ್ ಮೂರ್ತಿ ಪ್ರತಿಷ್ಠಾಪನೆ. ಎಸ್ಎಎಫ್ಎಫ್ ಫುಟ್ಬಾಲ್ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಜಯ, ಫೈನಲ್ಗೆ ಪ್ರವೇಶ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.